नमस्कार वीक्षकरे प्रिया सुजी चानल गे स्वागत नानिवत्तु आरोग्यकरवादंतह होटेल शैलियल्ली पाया सूप रेसिपियन्न तोरिस्ता इदीनि इदु तुंबाने आरोग्यकरवादंतह सूप ई सूपन कुडियोद्रिंद वयस्सादवरिगे मंडी नोविरोरिगे यारिगे मूळे नोवु अंतल्ल इरुत्तल्ल अवरिगेल्ल तुंबाने ओळ्ळेयदु धनुर्वायु इरोरिगे चिक्क मक्कळिगे नम्म कडे बाणंतियरिगंतू हेच्चागि इदन्न कोड्तारे इदन्न कुडियोद्रिंद इम्युनिटी पवर् कूड तुंबाने हेच्चागुत्ते हागागि ಈ ಸೂಪನ್ನ ನೀವು ತಿಂಗಳಲ್ಲಿ ಒಮ್ಮೆ ಆದರೂ ಕುಡಿಲೇಬೇಕು. ಬನ್ನಿ ಈ ಪಾಯ ಸೂಪನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಈ ಕುರಿಯ ಕಾಲಿನ ಸೂಪನ್ನ ಮಾಡೋದಕ್ಕೆ ನಾನಿವತ್ತೊಂದು ಕುಕ್ಕರ್ನ ತಗೊಳ್ತಾ ಇದ್ದೀನಿ. ಈ ಕುಕ್ಕರ್ಗೆ ನಾನು ಕೇವಲ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಆರು ಕುರಿಯ ಕಾಲನ್ನು ನಾನು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೆಕ್ಕೆ ಕಾಲು ಕೂಡ ತಗೊಳ್ಬಹುದು. ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿಸಿ ಈ ರೀತಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಮನೆಯಲ್ಲಿ ತಂದಮೇಲೂ ಕೂಡ ಒಂದು ನಾಲ್ಕೈದು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀವು ಕಾಳುಗಳನ್ನ ಇಷ್ಟೇ ತೊಗೊಳ್ಬೇಕು ಅಂತ ಏನೂ ಇಲ್ಲ, ನಾಲ್ಕು ಎರಡು ಎಷ್ಟಾದರೂ ತೊಗೊಳ್ಬಹುದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಎರಡನ್ನು ಹಾಕಿ ಚೆನ್ನಾಗಿ ನಾವು ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನು ಒಂದು ಲೀಟರಷ್ಟು ಅಂದರೆ ಕಾಲೆಲ್ಲ ಮುಳುಗೋ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕುಕ್ಕರ್ನ ಮುಚ್ಚಿ ನಾವು ಐದು ವಿಷಲ್ಗಳು ಮಾಡ್ಕೊಳ್ಬೇಕಾಗುತ್ತೆ. ಈ ಪಾಯ ಬೇಯೋವರೆಗೂ ನಾನು ಸೂಪಿಗೆ ಹಾಕೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಕಡಾಯಿಗೆ ನಾನು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಒಂದು ಟೀಸ್ಪೂನಷ್ಟು ಕಾಳುಮೆಣಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸನ್ನು ಹಾಕ್ಕೊಳ್ಳೋದ್ರಿಂದ ನಾವು ಸೂಪನ್ನು ಕುಡಿಯುವಾಗ ಗಂಟಲಿಗೆ ತುಂಬ ಆರಾಮ ಅನಿಸುತ್ತೆ. ಜೊತೆಗೆ ಎರಡು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ಳೋಣ. ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಾಲ್ಕು ಲವಂಗ, ಒಂದು ಸಣ್ಣ ತುಂಡು ಚಕ್ಕೆ, ಒಂದೇ ಒಂದು ಏಲಕ್ಕಿ ಕೂಡ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಕಡಿಮೆ ಎಣ್ಣೆಯಲ್ಲೇ ನಾವು ಮೀಡಿಯಂ ಫ್ಲೇಮ್ನಲ್ಲೇ ನಾವು ಇಟ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಫ್ರೈ ಮಾಡ್ತಾ ಮಾಡ್ತಾ ನಾನು ಇದಕ್ಕೆ ಒಂದು ಟೀಸ್ಪೂನಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ನಿಮಿಷಗಳ ಕಾಲ ಆದಮೇಲೆ ಇದನ್ನೆಲ್ಲ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ರೀತಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನಾನು ಹೀಗೆ ತೆಗೆದಿಟ್ಕೊಳ್ತೀನಿ. ಈಗ ಕುಕ್ಕರ್ ಐದು ವಿಷಲ್ ಆಗಿದೆ, ತಣ್ಣಗಾಗಿದೆ. ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಅರಿಶಿನ, ಉಪ್ಪು, ನೀರು ಹಾಕಿ ಈ ರೀತಿ ಐದು ವಿಷಲ್ ಮಾಡ್ಕೊಳ್ಳೋದ್ರಿಂದ ಪಾಯ ಎಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಆಲ್ಮೋಸ್ಟ್ 70% ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ, ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲ ಪೇಸ್ಟ್ನೆಲ್ಲ ನಾವು ಪೂರ್ತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಪೂರ್ತಿ ಮಸಾಲ ಪೇಸ್ಟ್ ಹಾಕಿದ್ಮೇಲೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸರ್ ಜಾರ್ನ ತೊಳೆದು ಹಾಕ್ಕೊಳ್ಳೋಣ. ನೀರನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬಹುದು. ಹೆಚ್ಚು ಅಥವಾ ಕಡಿಮೆ, ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಗಟ್ಟಿಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಚೆಕ್ ಮಾಡಿ, ಯಾಕೆಂದರೆ ನಾನು ಆಗಲೇ ಅರ್ಧ ಸ್ಪೂನ್ ಹಾಕಿದೆ. ಹಾಗಾಗಿ ನಾನು 1 ಟೀಸ್ಪೂನಷ್ಟು ಉಪ್ಪನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ನಾವು ಕ್ಲೋಸ್ ಮಾಡ್ಕೊಂಬಿಡೋಣ. ಕುಕ್ಕರ್ನ ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ನಾವು ಇದನ್ನು 5 ವಿಷಲ್ಗಳು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮತ್ತೆ 5 ವಿಷಲ್ ಮಾಡ್ಕೊಳ್ಳೋದ್ರಿಂದ ಆ ಪಾಯದೊಳಗಡೆ ಇರೋ ರಸ ಎಲ್ಲ ಸೂಪ್ ಒಳಗಡೆ ಬಿಟ್ಕೊಂಡು ತುಂಬಾ ಟೇಸ್ಟಿಯಾಗುತ್ತೆ. ಈಗ ನೋಡಿ, 5 ವಿಷಲ್ಗಳಾಗಿದೆ, ಕುಕ್ಕರ್ ತಣ್ಣಗಾಗಿದೆ. ಓಪನ್ ಮಾಡೋಣ. ನೋಡಿ, ನಮ್ಮ ಪಾಯ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೂಪ್ನ ಸುವಾಸನೆ ಕೂಡ ತುಂಬ ಚೆನ್ನಾಗಿ ಘಮ ಘಮ ಅಂತ ಬರ್ತಾ ಇದೆ. ಅದ್ರ ಜೊತೆಗೆ ಸೂಪ್ನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ. ಸೇಮ್ ಮಿಲ್ಟ್ರಿ ಹೋಟೆಲಲ್ಲೆಲ್ಲ ಯಾವ ರೀತಿಯಾಗಿ ನಿಮಗೆ ಪಾಯ ಸೂಪ್ ಸಿಗುತ್ತಲ್ಲ ಅದೇ ರೀತಿಯಾಗಿ ಅದೇ ರುಚಿಯಲ್ಲೇ ಆಗಿದೆ. ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಅದರೊಳಗಡೆ ಇರೋ ಆ ಮೂಳೆ ಒಳಗಡೆ ಇರೋ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಈ ಪಾಯ ಸೂಪ್ನ ಟ್ರೈ ಮಾಡಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾರಿಗೆ ಧನುರ್ವಾಯು ಇರುತ್ತೋ, ಯಾರಿಗೆ ವಯಸ್ಸಾಗಿದೆ ನಾನ್ ವೆಜ್ ತಿನ್ನಕ್ಕಾಗಲ್ಲ, ಅವ್ರಿಗೆಲ್ಲ ಈ ಸೂಪ್ನ ಕುಡಿಯೋದ್ರಿಂದ ತುಂಬಾ ಬಲ ಬರುತ್ತೆ. ಜೊತೆಗೆ ಚಿಕ್ಕ ಮಕ್ಕಳಿಗೂ ಕೂಡ ಕೊಡಿ, ಯಾಕೆಂದ್ರೆ ಇದರಿಂದ ಕ್ಯಾಲ್ಸಿಯಂ ಕೂಡ ತುಂಬಾ ಹೆಚ್ಚಾಗುತ್ತೆ. ಬಾಣಂತಿಯರಿಗೂ ಕೂಡ ತುಂಬಾ ಒಳ್ಳೆಯದು. ಬಾಣಂತಿಯರು ಈ ಪಾಯ ಸೂಪ್ನ ಕುಡಿಯೋದ್ರಿಂದ ಅವ್ರಿಗೆ ಹಾಲು ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಮಗುವಿನ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ.
ನೀವು ಪಾಯಾಸ ಉಪ್ಪನ್ನ ಮಾಡುವಾಗ ಮೊದಲಿಗೆ ಒಂದು 5 ವಿಷಲು ಕೊನೆಗೆ ಒಂದು 5 ವಿಷಲ್ ಮಾಡ್ಕೊಳ್ಳೋದ್ರಿಂದ ಅದು ತುಂಬಾ ಚೆನ್ನಾಗಿ ಬೆಂದು ಅದರೊಳಗಡೆ ಇರೋ ರಸ ಎಲ್ಲಾ ಬಿಟ್ಕೊಳ್ಳುತ್ತೆ ಆಗ ಸೂಪಿನ ರುಚಿ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗಾಗಿ ನೀವು ಕೂಡ ಒಂದು 10-12 ವಿಷಲ್ನ ಮಾಡ್ಕೊಳ್ಳೋದು ಮರೆಯಕ್ಕೆ ಹೋಗಬೇಡಿ ಅದೇ ರೀತಿ ನಿಮಗೆ ಎಲ್ಲರಿಗೂ ನಮ್ಮ ಇವತ್ತಿನ ಪಾಯಾಸ ಉಪ್ಪಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನೆಲ್ ಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವಗಳನ್ನು ಕಾಮೆಂಟ್ ಮೂಲಕ ಕೂಡ ತಿಳಿಸಿ ಅದೇ ರೀತಿ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು।